ನಿಮಗೆ ಮೋದಿ ಗ್ಯಾರಂಟಿ ಮೇಲೆ ನಂಬಿಕೆಯಾ ಅಲ್ಲ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಮೇಲೆ ನಂಬಿಕೆ? ಮೋದಿಜಿ ಅವರ ಮೇಲೆ, ಅವ್ರ ಮಕ್ಕಳಿಗೆ ಮತ್ತು ಲೇಡೀಸ್ಗೆಲ್ಲ ಹೊರಗೆ ಹೋಗುವ ಇದಕ್ಕೆ ಎಲ್ಲ ಸೇಫ್ಟಿ, ಮತ್ತು ಯಾರು ಬ್ಯಾಂಕಿಗೆಲ್ಲ ಯಾರು ಹೋಗಲಿಕ್ಕೆ ಗೊತ್ತಿಲ್ಲದವರಿಗೆಲ್ಲ ಜನ್ ಧನ್ ಯೋಜನೆ ಮುಖಾಂತರ ಅದೊಂದು ಒಳ್ಳೆಯದಾಯಿತು. ಆಯುಷ್ಮಾನ್ ಕಾರ್ಡ್, ಸುಕನ್ಯಾ ಸಮೃದ್ಧಿ ಯೋಜನೆದು, ಭಾಗ್ಯಲಕ್ಷ್ಮಿ, ಜನ್ಧನ್ ಯೋಜನೆ, ಆಯುಷ್ಮಾನ್ ಕಾರ್ಡ್, ಮತ್ತು ಎಲ್ಲ ಇದೆಲ್ಲ ಸೌಕರ್ಯ ಸೌಲಭ್ಯ ಎಲ್ಲ ಕೊಟ್ಟಿದ್ದಾರೆ. ನಿಮಗೆ ಮೋದಿ ಗ್ಯಾರಂಟಿ ಮೇಲೆ ನಂಬಿಕೆ ಇದೆ, ಸಿದ್ದರಾಮಯ್ಯ ಗ್ಯಾರಂಟಿ ಮೇಲೆ ನಂಬಿಕೆ ಇಲ್ಲ? ನಮಗೆ ಮೋದಿ ಮೋದಿಯವರದೇ ನಂಬಿಕೆ. ಅವ್ರು ಯಾಕೆ ಪ್ರಧಾನಿಯಾಗಿ ಇನ್ನೊಮ್ಮೆ ಬರಬೇಕು? ಪ್ರಧಾನಿ ಮೋದಿ ಬರಬೇಕಾದ್ರೆ ಅವರು ನಮಗೆ ಇಲ್ಲದ್ರೆ ದಾರಿಯಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದರೆ BJP ಸರ್ಕಾರವೇ ಬರಬೇಕು ಅಂತ ನಾವು ಕೇಳಿಕೊಳ್ಳುತ್ತೇವೆ. ದಕ್ಷಿಣ ಕನ್ನಡದಲ್ಲಿ ಏನಾಗ್ಬೋದು? ಮೋದಿ 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 ಜೈ ಜೈ. ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟರ್ ಬರ್ತಾರೆ, BJP ಚೌಟರೇ ಬರ್ತಾರೆ. ಅದು ಕೂಡ 400ಕ್ಕಿಂತ ಹೆಚ್ಚಾಗಿ ಸೀಟು ಖಂಡಿತವಾಗ್ಲೂ ನಮ್ಮ ದೇಶದಲ್ಲಿ ಬರ್ತದೆ, ಭಾರತ ದೇಶದಲ್ಲಿ ಬರ್ತದೆ. 400 ಸೀಟ್ಗಿಂತಲೂ ಹೈಯೆಸ್ಟ್ ಆಗಿ ವಿನ್ ಆಗ್ತಾರೆ BJP. ಖಂಡಿತವಾಗ್ಲೂ ಮೋದಿಯ ಗ್ಯಾರಂಟಿ ಮೇಲೆ ಖಂಡಿತವಾಗ್ಲೂ ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ಇಷ್ಟರವರೆಗೆ ಅವರು 10 ವರ್ಷಗಳಲ್ಲಿ ನಡೆಸಿದ ಆಡಳಿತ ಉಂಟಲ್ಲ, ಇಡೀ ವಿಶ್ವಕ್ಕೆ ಅವರನ್ನು ಮಾದರಿಯಾಗಿದೆ. ಎಲ್ಲ ಕಡೆಯಿಂದಲೂ ಕೂಡ ವಿಶ್ವದಲ್ಲಿ ಹಲವು ಕಡೆಯಿಂದಲೂ ಕೂಡ ಅವರನ್ನು ಒಂದು ವಿಶ್ವ ಗುರುವನ್ನಾಗಿ ನೋಡ್ತಾ ಇದ್ದಾರೆ. ಹಾಗಾಗಿ ಮೋದಿಜಿಯವರು ಖಂಡಿತವಾಗ್ಲೂ ಗ್ಯಾರಂಟಿಯಾಗಿಯೂ ಅವರೇ ಬರುದು. 400 ಅಧಿಕ ಮಂಗಳೂರಲ್ಲಿ ಏನಾಗ್ಬೋದು ಲೋಕಸಭಾ? ಬ್ರಿಜೇಶ್ ಚೌಟರೆ ಗೆಲ್ತಾರೆ. ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಅನ್ಕೋತೀರಿ? ಒಂದು 500,000 ಅಧಿಕ ಮತಗಳಿಂದ ಅವರು ಗೆದ್ದು ಬರಬೇಕು. ಅವರೇ ಯಾಕೆ ಗೆಲ್ಬೇಕು ಅನ್ಸುತ್ತೆ ನಿಮಗೆ? ದೇಶದ ಬಗ್ಗೆ ಚಿಂತನೆ ಇರುವವರನ್ನು ನಾವು ಇವತ್ತು ಒಂದು ಅಧಿಕಾರ ಸ್ಥಾನ ಆಯ್ಕೆ ಮಾಡಿ ಬಂದಿದ್ದೇವೆ. ಅವರ ಚಿಂತನೆ ಎಲ್ಲ ದೇಶದ ಬಗ್ಗೆ ನಿಲ್ಲದೆ ಅಭಿವೃದ್ಧಿ ಬಗ್ಗೆ ಇದೆ, ಜನಗಳ ಬಗ್ಗೆ ಇದೆ, ಸೈನಿಕರ ಬಗ್ಗೆ ಇದೆ. ಇಂಥವರನ್ನು ನಾವು ದೇಶಕ್ಕೆ ಒಂದು ಒಳ್ಳೆ ಅಭ್ಯರ್ಥಿಯಾಗಿ ಪಡೆಯುವ ಭಾಗ್ಯ ನಮ್ಮದು. ಮೇಲೆ ನರೇಂದ್ರ ಮೋದಿಯವರ ಏನು ಕನಸು ಇದೆ ವಿಕಸಿತ ಭಾರತ, ಅದನ್ನು ಪರಿಪೂರ್ಣವಾಗಿ ಒಂದು ಯೋಜನೆಯನ್ನು ಸಮರ್ಪಕವಾಗಿ ನಮಗೆ ಅಲ್ಲಿ ಹಳ್ಳಿಗೆ ತಲುಪುವವರು ಇವರು ನಮ್ಮ ಬ್ರಿಜೇಶ್ ಚೌಟರು. ಕಾಂಗ್ರೆಸ್ ಅವರು ಗ್ಯಾರಂಟಿ 5 ಗ್ಯಾರಂಟಿ, ಈಗ ಕೇಂದ್ರ ಸರ್ಕಾರದ ಈ ಚುನಾವಣೆಗೆ 20 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ, ಅವರ ಗ್ಯಾರಂಟಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಒಂದು ಭಾಗ್ಯಗಳಲ್ಲ, ಈ ಶ್ರೀ ಭಾಗ್ಯಗಳನ್ನೆಲ್ಲ ತಂದದ್ದು ಮಕ್ಕಳಿಗೆ ಕೂಡ ಹಾಗೆ. ಬಸ್ಸಿನಲ್ಲಿ ಒಂದು ಹೋಗುವಂಥ ಒಂದು ಪರಿಸ್ಥಿತಿ ನೋಡೋಕೆ ನಮಗೂ ಬೇಸರ ಉಂಟು. ಅಂದರೆ ಆ ಬಸ್ಸಲ್ಲಿ ಫುಲ್ಲು ರಶ್ ಆಗಿರುವಾಗ ಅಲ್ಲಿ ಬಸ್ಸಲ್ಲಿ ಒಂದು ಯಾವ ವ್ಯವಸ್ಥೆಯೂ ಇಲ್ಲ, ಬಸ್ಸು ಕೂಡ ಇಲ್ಲ, ಬಸ್ಸು ಕಾರ್ಯನಿರತರು ಕೂಡ ಕಡಿಮೆ ಆಗಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ವಿದ್ಯಾರ್ಥಿಗಳಿಗೆ ತುಂಬ ಇದರ ತೊಂದರೆಯಾಗಿದೆ. ಈ ತೊಂದರೆಯನ್ನು ವಿದ್ಯಾರ್ಥಿಗಳು ಸತತವಾಗಿ ಎಲ್ಲ ರೀತಿಯಲ್ಲೂ ಅವರು ಅನುಭವಿಸ್ತಾ ಇದ್ದಾರೆ. ಇನ್ನು ಮುಂದೆ ದಿನಗಳಲ್ಲಿ ಇಂತಹ ಒಂದು ತೊಂದರೆಗಳನ್ನು ಅನುಭವಿಸದೆ ಮುಂದಿನ ದಿನದಲ್ಲಿ ಒಳ್ಳೆಯ ಒಂದು ಬಸ್ಸಿನ ವ್ಯವಸ್ಥೆ ಆಗ್ಬೋದು, ವಿದ್ಯಾರ್ಥಿಗಳ ಶಿಕ್ಷಣ ಆಗ್ಬೋದು, ಎಲ್ಲದಕ್ಕೂ ಒಂದು ಪ್ರೇರಣೆಯಾಗಿ ನಮ್ಮ ಬ್ರಿಜೇಶ್ ಚೌಟರ್ ಅವರು ಮಾಡ್ತಾರೆ. BJP ಎಷ್ಟು ಸ್ಥಾನಗಳನ್ನು ಗೆಲ್ಬಹುದು ಕೇಂದ್ರದಲ್ಲಿ? 400. ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡದಲ್ಲಿ ಇವರೇ ಬ್ರಿಜೇಶ್ ಚೌಟ. ದಕ್ಷಿಣ ಕನ್ನಡದಲ್ಲಿ 3 ಲಕ್ಷದಿಂದ ಅಧಿಕ ಮತದಿಂದ ಬ್ರಿಜೇಶ್ ಚೌಟ ಅವರು ಗೆಲ್ತಾರೆ. ಕೇಂದ್ರದಲ್ಲಿ 4+ ಬರ್ತದೆ ಅಂತೇಳಿ ಸ್ಥಾನಗಳು. ಒಟ್ಟಾಗಿ 28ಕ್ಕೆ 21 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ JDS ಮೈತ್ರಿಕೂಟ ಖಂಡಿತವಾಗಿ ಪಡೆಯುತ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಆ ಮತದಾರರು ಕೂಡ ಈ ರೀತಿ ಮನ ಮಾಡ್ತಾರೆ ಅನ್ನುವ ವಿಶ್ವಾಸವೂ ನಮಗಿದೆ. ದೇಶದ ಅಭಿವೃದ್ಧಿಗೆ ಅವರು ಇನ್ನೊಂದ್ಸಲ ಪ್ರಧಾನಿಯಾಗಬೇಕು. ಸಾಧಾರಣ 409 ಸೀಟ್ ಆದರೂ ಗೆಲ್ಬೋದು ನಮ್ದು ಅಭಿಪ್ರಾಯ ಪ್ರಕಾರ. ಯಾಕೆಂದರೆ ಈ ತನಕ ಇವರು 60 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಲಿಲ್ಲ. ಇವರು BJP ಬಂದ ನಂತರ ಅಭಿವೃದ್ಧಿ ಕಾರ್ಯ ಆದದ್ದು. ಎಲ್ಲ ಜಿಲ್ಲೆಯಲ್ಲಿ ನೋಡಿ, ದಕ್ಷಿಣ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಪ್ರತಿ ರೋಡ್ ರಸ್ತೆ ಆದದ್ದು BJP ಬಂದ ನಂತರವೇ. ಮುಂಚಿನವರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಕೆಲವು ಮುಲ್ಕಿ ಮುಡುಪಿದಲ್ಲಿ ಹೋದರೆ ನೋಡಿ, ಅಭಯ ಚಂದ್ರರು 20 ವರ್ಷ ಇದ್ದರು, 4 ಟರ್ಮಲ್ಲಿ ವಿನ್ ಆಗಿದ್ದಾರೆ. ಅಲ್ಲಿ ಅಭಿವೃದ್ಧಿ ಆದದ್ದು ನೆಕ್ಸ್ಟ್ ಉಮ್ಮನದ ಕೋಟೆ ಬಂದ ನಂತರವೇ ಅಭಿವೃದ್ಧಿ ಆದದ್ದು. ಅದು ನಾನು ರಸ್ತೆ ತೋರಿಸ್ತೇನೆ ಎಲ್ಲರಿಗೆ. ನಮ್ಮ ದೇಶ ಸುರಕ್ಷಿತವಾಗಿದೆ ಮೋದಿದ ಕಾರಣ. ನಮ್ಮ ಮಹಿಳೆಯರಿಗೂ ಒಂದು ಮೋದಿ ಬಂದರೆ ಒಂದು ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಮೋದಿಯವರ ನೀವು ಇಷ್ಟಪಡುವ ಮೋದಿಯವರ ಯೋಜನೆ ಅಂದರೆ ಎಲ್ಲ ಯೋಜನೆಗಳು, ಆಯುಷ್ಮಾನ್, ಮತ್ತು ಮಹಿಳೆಯರಿಗೆ ಬೇಕಾದದ್ದು, ಮತ್ತು ಮದ್ದಿದು ಮೋದಿ ಕ್ಯಾರ್ ಇದರಲ್ಲಿ, ಮತ್ತು ಶೌಚಾಲಯ, ಮತ್ತು ಮನೆ ಮನೆಗೆ ನೀರಿದ್ದು, ಅದೆಲ್ಲ ಒಳ್ಳೆಯ ಯೋಜನೆಗಳು. ಮೋದಿ ಯಾಕೆ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನಿಸ್ತು? ಯಾಕಂದರೆ ಎಲ್ಲ ಈ ಒಂದು 60-70 ವರ್ಷದ ಹಿಂದೆ ಇದ್ದಂಥ ದೇಶ ಈಗ ಮೋದಿ ಬಂದ ಮೇಲೆ ಒಂದು ಚೇಂಜ್ ಆದದ್ದು, ಅಭಿವೃದ್ಧಿ ಆದದ್ದು, ಮತ್ತು ಎಲ್ಲ ಯೋಜನೆಗಳು ಒಳ್ಳೆಯದಿದೆ, ಮೋದಿ ಮಾಡಿದ್ದು ಒಳ್ಳೆಯದಿದೆ. ಆಯುಷ್ಮಾನ್ ಭವ, ಮತ್ತು ಹೆಣ್ಣು ಮಕ್ಕಳಿಗೆ ಆರೋಗ್ಯ, ಮತ್ತು ರೈತರಿಗೆ
ಸಿಗೋದು ಎಲ್ಲ ಸೌಲಭ್ಯವು ಸಿಗ್ತಾ ಉಂಟು. ನಮಗೆ ಸಹ ಸಿಗೋದು ನೀರಿನ ವ್ಯವಸ್ಥೆ, ಈಗ ಜಲಜಲ ಯೋಜನೆ ಅಂತೆಲ್ಲ ಇದೆ ಮನೆ 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 ಮನೆಗೂ. ಈಗ ಸಿಟಿಯಲ್ಲಿ ಬಿಡಿ, ಹಳ್ಳಿ ಕಡೆ ನಿಮ್ಮ ಬೆಟ್ಟ ಗುಡ್ಡ ಇದ್ದ ಕಡೆ ಸಹ ಪೈಪ್ ಹೋಗಿದೆ, ಯಾರಿಗೆ ನೀರಿನ ಕಮ್ಮಿ ಇಲ್ಲ. ಈಗ ಏನಂದರೆ ಸಿದ್ದರಾಮಯ್ಯನವರು ಈಗ ಏನು ಹೇಳಿದರೆ ಎಲ್ಲ ಫ್ರೀ ಎಲ್ಲ ಕೊಡೋದು, ಫ್ರೀ ಫ್ರೀ ಅಂತ. ಫ್ರೀ ಕೊಡಲಿಲ್ಲ ಅವ್ರು ಏನು ಸರ್, ನಮ್ಮಿಂದ ಗಂಡಸರಿಂದ ಕಟ್ ಮಾಡ್ಕೊಳ್ತಾರೆ, ಹೆಣ್ಮಕ್ಳಿಗೆ ಕೊಡ್ತಿದ್ದಾರೆ ಅಷ್ಟೇ. ಈಗ ಡ್ರಿಂಕ್ಸಿಗೆ ಜಾಸ್ತಿ ಆಗಿದೆ, ಪ್ರತಿಗೆ ಪ್ರತಿಯೊಂದಕ್ಕೂ ಅಕ್ಕಿ. ಈಗ ನಮ್ಮ ರಾಜ್ಯದಿಂದ ಏನೂ ಸಿಗಲಿಲ್ಲ, ಸಿಗೋದು ನಮ್ಮ ಕೇಂದ್ರದಿಂದನೇ ಬರ್ತಿರೋದು. ಈಗ 10 ಕೆಜಿ ಕೊಡ್ತೀನಂತೆ, ಅದೆಲ್ಲ ಸುಮ್ಮನೆ ಡೋಂಗಿ, ಅದು ಫುಲ್ ಡೋಂಗಿ.